ಕೊಕ್ಕಟ್ಟುವಿನ ಗ್ರ್ಯಾಂಡ್ ಸಿಟಿ ಬಿಲ್ಡಿಂಗ್ ನಲ್ಲಿ ತಹಾನೀಸ್ ಬ್ಯೂಟಿ ಲಾಂಜ್ ಪ್ರೊಫೆಷನಲ್ ಲೇಡೀಸ್ ಸಲೂನ್ ಅಂಡ್ ಮೇಕಪ್ ಸ್ಟುಡಿಯೋ ಜುಲೈ 30ರಂದು ಲೋಕಾರ್ಪಣೆಗೊಂಡಿದೆ. ಇನ್ನು ಕಾರ್ಯಕ್ರಮವನ್ನ ರಿಬ್ಬನ್ ಕತ್ತರಿಸುವ ಮೂಲಕ ಜೋಹರಾ ಅಬುಬಕರ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಪ್ರಸ್ತುತ ಎಲ್ಲಾ ಹೆಣ್ಣುಮಕ್ಕಳು ಕೂಡ ತಮ್ಮ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡುತ್ತಿದ್ದು ತಾವು ತುಂಬಾನೇ ಸುಂದರವಾಗಿ ಕಾಣಿಸಲು ಇಷ್ಟಪಡುತ್ತಾರೆ. ಈ ನಿಟ್ಟಿನಲ್ಲಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆಗಳನ್ನ ನೀಡಲು ಮುನಾಜ್ ತಹಾನಿ ಮಾಲೀಕತ್ವದ ತಹಾನೀಸ್ ಬ್ಯೂಟಿ ಲಾಂಜ್ ಪಾರ್ಲರ್ ಸಜ್ಜಾಗಿ ನಿಂತಿದೆ. ಇನ್ನು ಆಗಸ್ಟ್ 1ರಿಂದ ಆಗಸ್ಟ್ 30ರವರೆಗೆ ಯಾವುದೇ ಸರ್ವಿಸ್ ಅನ್ನು ನೀವು ಪಡೆದಲ್ಲಿ ಆಫರ್ ಕೂಡ ಇಲ್ಲಿ ಪಡೆಯಬಹುದು. ಎಲ್ಲಾ ವಿಧದ ಬ್ರೈಡಲ್ ಮೇಕಪ್, ಪೆಡಿಕ್ಯೂರ್, ಹೇರ್ ಸ್ಟ್ರೈಟ್ನಿಂಗ್, ವ್ಯಾಕ್ಸಿಂಗ್, ಟ್ಯಾನಿಂಗ್, ಫೇಶಿಯಲ್, ಸ್ಪಾ, ಹೇರ್ ಸ್ಮೂತ್ನಿಂಗ್, ಕೆರಾಟಿನ್ ಟ್ರೀಟ್ಮೆಂಟ್ಸ್, ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಥ್ರೆಡ್ಡಿಂಗ್ ಇಲ್ಲಿ ಲಭ್ಯವಿದೆ. ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಪ್ರಸ್ತುತ ಎಲ್ಲ ಹೆಣ್ಮಕ್ಳಿಗೂ ಕೂಡ ತನ್ನ ಸೌಂದರ್ಯದ ಬಗ್ಗೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗೇನೆ ನಾನು ಸ್ವಲ್ಪ ಎಲ್ರಿಗಿಂತ ಭಿನ್ನವಾಗಿ ಕಾಣಬೇಕು, ನಾನು ಸ್ವಲ್ಪ ಸುಂದರವಾಗಿ ಕಾಣಬೇಕು ಅನ್ನೋದು ಸಹಜ ಅಲ್ವಾ. ಸಹಜದ ಜೊತೆಗೆ ಸೊ ರೀಸನೇಬಲ್ ಪ್ರೈಸ್ ಕೂಡ ಇರಬೇಕು. ಅದರ ಜೊತೆಗೆ ನಾವೇನು ಮಾಡಬೇಕು, ಕ್ವಾಲಿಟಿ ಪ್ರಾಡಕ್ಟ್. ಸೊ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ಕಿನ್ನಿಗೆ ಆಗಿರ್ಬೋದು, ಹೇರ್ಗೆ ಆಗಿರ್ಬೋದು, ಯಾವುದೇ ರೀತಿಯಾಗಿರುವ ಪ್ರಾಡಕ್ಟ್ ಆಗಿರ್ಬೋದು. ಸೊ ಇದೆಲ್ಲ ಸಿಗಬೇಕಂದ್ರೆ ನಾವೇನು ಮಾಡ್ತೀವಿ, ಪಾರ್ಲರ್ ಹುಡುಕಾಟದಲ್ಲಿರ್ತೇವೆ ಅಲ್ವಾ. ಪಾರ್ಲರ್ ಹುಡುಕಾಟ ಎಲ್ಲರೂ ಜಾಸ್ತಿ ಹೆಣ್ಮಕ್ಳೇ ಮಾಡುವಂಥದ್ದು. ಈಗೇನು ಅದಕ್ಕೆ ಕಮ್ಮಿ ಇಲ್ಲ, ಹುಡುಗರು ಕೂಡ ಜಾಸ್ತಿ ಮಾಡ್ತಾರೆ, ಬಟ್ ಹೆಣ್ಮಕ್ಳು ಜಾಸ್ತಿ ಸೌಂದರ್ಯ ಪ್ರಿಯರು ಅನ್ನೋದಕ್ಕೆ ತಪ್ಪಿಲ್ಲ. ಹಾಗಾಗಿ ನಾನು ಇವತ್ತು ತಹಾನೀಸ್ ಬ್ಯೂಟಿ ಲಾಂಚ್ ಪ್ರೊಫೆಷನಲ್ ಲೇಡೀಸ್ ಸೆಲೂನ್ ಆ್ಯಂಡ್ ಮೇಕಪ್ ಸ್ಟುಡಿಯೋದಲ್ಲಿ ಇದ್ದೇನೆ. ಸೊ ಇಲ್ಲಿ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಸೊ ಯಾವೆಲ್ಲ ಸೇವೆಗಳು ಸಿಗುತ್ತೆ, ಸೊ ಇದರಿಂದ ಗ್ರಾಹಕರಿಗೆ ಎಷ್ಟೆಲ್ಲ ರೀಸನೇಬಲ್ ಪ್ರೈಸಲ್ಲಿ ಕಡಿಮೆಯಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾನು ಇವತ್ತು ನಿಮಗೆಲ್ಲ ತಿಳಿಸ್ತೇನೆ. ಸೊ ಈಗ ತಹಾನೀಸ್ ಬ್ಯೂಟಿ ಲಾಂಜ್ ಪ್ರೊಫೆಷನಲ್ ಲೇಡೀಸ್ ಸಲೂನ್ ಆ್ಯಂಡ್ ಮೇಕಪ್ ಸ್ಟುಡಿಯೋ ಸೊ ತೊಕ್ಕುಟಲ್ಲಿದೆ ಅಂತ ಸೊ ಎಲ್ರಿಗೂ ಗೊತ್ತಿದೆ. ಸೊ ಈ ಸ್ಟುಡಿಯೋ ಹೇಗಿದೆ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ. ಸ್ಟುಡಿಯೋ ಹೇಗಿದೆ ಅನ್ನೋದನ್ನು ಖಂಡಿತ ನಾವು ನೋಡ್ಕೊಂಡು ಬರೋಣ. ಅದರ ಜೊತೆಗೆ ಅವರ ಮಾಲೀಕರು ಕೂಡ ಇದ್ದಾರೆ ನಮ್ಮ ಜೊತೆ. ಅವರು ಏನೆಲ್ಲ ವಿಷಯವನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ ಅನ್ನೋದನ್ನು ಖಂಡಿತ ಕೇಳ್ಕೊಂಡು ಬರೋಣ ಅವ್ರ ಜೊತೆನೆ. ಹಾಯ್, ನಮಸ್ತೆ. ಓಕೆ, ಇವತ್ತು ನಾವು ತಹಾನಿ ಪಾರ್ಲರ್ಗೆ ಬಂದುಬಿಟ್ಟಿದ್ದೇವೆ. ಸೊ ಇಲ್ಲಿ ಏನೆಲ್ಲ ಗ್ರಾಹಕರಿಗೆ ಸೇವೆ ಸಿಗುತ್ತೆ, ಹಾಗೇನೆ ಇಲ್ಲಿ ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಸೊ ಇದನ್ನೆಲ್ಲ ನಿಮ್ಮ ಸೈಡಿಂದ ಹೇಳಿದರೆ. ನಮ್ಮದು ತಹಾನೀಸ್ ಬ್ಯೂಟಿ ಲಾಂಜ್ ಈಗ ಓಪನ್ ಆಗಿದೆ ತೊಕ್ಕೊಟ್ಟಲ್ಲಿ. ಇಲ್ಲಿ ಗ್ರ್ಯಾಂಡ್ ಸಿಟಿ ಅಂತ ಇದೆ, ಹೊಸ ಬಿಲ್ಡಿಂಗ್ ಆಗಿದೆ. ಅದರಲ್ಲಿ ನಾವು ತಹಾನೀಸ್ ಬ್ಯೂಟಿ ಲಾಂಜ್ ಓಪನ್ ಮಾಡಿದ್ದೀವಿ. ಓನ್ಲಿ ಫಾರ್ ಲೇಡೀಸ್, ಪ್ರೊಫೆಷನಲ್ ಸೆಲೂನ್ ಇದು. ಇಲ್ಲಿ ಬಂದುಬಿಟ್ಟು ನಾವು ಆಲ್ ಟೈಪ್ ಸರ್ವಿಸ್ ಕೊಡ್ತೀವಿ. ಫೇಶಿಯಲ್ಸ್ ಇದೆ, ವ್ಯಾಕ್ಸಿಂಗ್ ಇದೆ, ಹೇರ್ ಸ್ಪಾಸ್ ಇದೆ, ಕೆರಾಟಿನ್ ಇದೆ, ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇದೆ, ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಸರ್ವಿಸ್ ಇದೆ. ಈವನ್ ನಾವು ರೀಸನೇಬಲ್ ಪ್ರೈಸಲ್ಲಿ ಇಟ್ಟಿದ್ದೀವಿ. ಬಿಕಾಸ್ ಯಾಕಂದರೆ ಪ್ರೊಫೆಷನಲ್ ಸೆಲೂನ್ ಹೇಳಿದ ಕೂಡಲೇ ಹೈ ರೇಟ್ ಇದೆ ಅಂತ ಹೇಳಿ ಯಾರು ಬರಲಿಕ್ಕೆ ಮನ್ಸು ಮಾಡೋದಿಲ್ಲ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಆಗಬೇಕಂತ ಹೇಳಿ ರೀಸನೇಬಲ್ ಪ್ರೈಸಲ್ಲಿ ನಾವು ಇಟ್ಟಿದ್ದೀವಿ.
ಎಸ್ ಸೊ ಇದು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ಇನ್ನು ಪ್ರಾಡಕ್ಟ್ ಅಂದರೆ ಕೆಲವರು ಏನು ಮಾಡ್ತಾರೆ ಕೆಲವೊಂದು ಪ್ರೈಸನ್ನು ನೋಡ್ಕೊಂಡ್ಬಿಟ್ಟು ಬರ್ತಾರೆ, ಬಟ್ ಇಲ್ಲಿ ಬರುವವರಿಗೆ ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಅಂದರೆ ಬರುವವರು? ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ನೋಡೋದು ಪ್ರೈಸ್ ಮೇಲೆ ಡಿಪೆಂಡ್ ಆಗೋದು. ನಾವು ಫಸ್ಟ್ ಈಗ ಫಸ್ಟ್ ಮಂತಲ್ಲಿ ಈಗ ಸ್ಟಾರ್ಟಿಂಗ್ ಮಂತ್ ಆಗಿದ್ದರಿಂದ ನಾವು 30% ಡಿಸ್ಕೌಂಟ್ ಇಟ್ಟಿದ್ದೀವಿ ಆಲ್ರೆಡಿ. ಆ್ಯಂಡ್ ಇಲ್ಲಿ ನಮ್ಮದು ಪ್ರೊಫೆಷನಲ್ ಕೂಡ ಇದೆ, ಬೇರೆ ಫೇಷಿಯಲ್ಸ್ ಕೂಡ ಇದೆ, ಕ್ಲೀನಪ್ಸ್ ಕೂಡ ಇದೆ, ಎಲ್ಲ ಡಿಪೆಂಡ್ ಆಗ್ತದೆ, ಬೇರೆ ಇದಿದೆ. ಬಟ್ ನಮ್ಮದು 30% ಡಿಸ್ಕೌಂಟ್ ಹೇಳಿದ್ದೀವಲ್ಲ, ಅದು ಒನ್ ಮಂತ್ ಎಲ್ಲ ಸರ್ವಿಸ್ಗೆ ಇದೆ. ಎಲ್ಲ ಎಸ್ ಒನ್ ಮಂತ್ ಎಲ್ಲ ಸರ್ವಿಸ್ಗೆ ಹಾಗಾದರೆ ಇದು ಅಂದರೆ ಏನು ರಿಯಾಯಿತಿ ದರದಲ್ಲಿ ಏನು ಮಾಡ್ತೀರಾ, ಸೇವೆ ಕೊಡ್ತೀರಾ ಎಲ್ರಿಗೂ? ಹಾಗೆಯೇ ಕೆಲವರಿಗೆ ಸ್ಕಿನ್ ಮೇಲೆ ಅಥವಾ ಹೇರ್ ಮೇಲೆ ತುಂಬ ಕಾಳಜಿ ಇರುತ್ತೆ, ಸೊ ಇಲ್ಲಿ ಏನು ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೋ ಅನ್ನೋ ಭಯ ಕೂಡ ಇರುತ್ತೆ. ಸೊ ನಮ್ಮ ಸ್ಕಿನ್ ಏನಾದರೂ ಏನೋ ಒಂದು ಫೇಷಿಯಲ್ ಮಾಡ್ತಾರಪ್ಪ, ಏನೋ ಸ್ಕಿನ್ನಲ್ಲಿ ಏನಾದರೂ ಬಿದ್ದುಬಿಟ್ರೆ ಅಂತ. ಸೊ ಇದಕ್ಕೆಲ್ಲ ಅದಕ್ಕೆ ಮ್ಯಾಮ್ ನಾವೇನು ಮಾಡಿದ್ದೀವಿ, ಸ್ಕಿನ್ ನೋಡ್ಕೊಳ್ತೀವಿ. ಈಗ ಹೇರಿದ್ದು ಅಷ್ಟೇ, ಈಗ ನಾವು ಪ್ರೈಸ್ ಹೇಳಿದ ಕೂಡ ಒಂದೇ ಪ್ರೈಸ್ ನಾವು ಹೇಳಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾವು ಯೂಸ್ ಮಾಡಿದ ಪ್ರಾಡಕ್ಟ್ಸ್ ಉಂಟಲ್ಲ ಅದು ಡಿಪೆಂಡ್ ಆಗುತ್ತೆ. ಎಷ್ಟು ಹೇರ್ ಲೆಂತ್ ಇದೆ ನೋಡ್ತೀವಿ, ಸ್ಕಿನ್ ಹೇಗಿದೆ ನೋಡ್ತೀವಿ, ಸ್ಕಿನ್ ಸೆನ್ಸಿಟಿವ್ ಇದೆಯಾ ಹೇಗೆ. ಸೆನ್ಸಿಟಿವ್ ಆದರೆ ನಾವು ಜಾಸ್ತಿ ಇದು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ನೋಡಿಕೊಂಡೇ ನಾವು ಮಾಡೋದು. ಸೊ ಇದು ಒಂದು ಏನಂದರೆ ನಮ್ಮ ಸ್ಕಿನ್ ಆಗಿರ್ಬೋದು ಅಥವಾ ಹೇರ್ ಆಗಿರ್ಬೋದು ಎಲ್ರಿಗೂ ಕಾಳಜಿ ಇರೋದು ಸಹಜ. ಹಾಗೆಯೇ ನೀವು ಹೇಳ್ತಾ ಪ್ರಕಾರ ಅಂದರೆ, ಸೊ ನಾವು ಅಂದರೆ ನೋಡಿಕೊಂಡು ಯಾವ ಸ್ಕಿನ್ಗೆ ಯಾವುದನ್ನು ಅಪ್ಲೈ ಮಾಡಿದರೆ ಉತ್ತಮ ಅನ್ನೋದೇ ನೀವು ಹೇಳುವಂಥದ್ದು. ಸೊ ಇಲ್ಲಿ ಬಂದಾಗ ಯಾವುದೇ ರೀತಿಯಾದಂತಹ ಅಂದರೆ ಬರುವವರಿಗೆ ಯಾರೇ ಒಬ್ಬ ಗ್ರಾಹಕ ಬಂದರೂ ಕೂಡ ಅವ್ರಿಗೇನಾಗುತ್ತೆ ಮೋಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು 100% ಕೊಡ್ತೀರ? ಎಸ್. ಸೊ ಎಲ್ಲ ಪಾರ್ಲರ್ಗಿಂತ ನಮ್ಮ ಪಾರ್ಲರ್ ಭಿನ್ನವಾಗಿದೆ ಅನ್ನೋದನ್ನು ನೀವು ಹೇಗೆ ಹೇಳ್ತೀರಾ? ನೋಡಿ ಮ್ಯಾಮ್, ಒಂದ್ಸತಿ ಎಲ್ಲರೂ ವಿಸಿಟ್ ಮಾಡಲಿ, ನಮ್ಮ ಲೇಡೀಸ್ ಇದ್ದಾರಲ್ಲ ಎಲ್ಲಲ್ಲಿ ವಿಸಿಟ್ ಮಾಡಲಿ, 100% ಅವರಿಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಹಾಗೇ ನಾವು ಮಾಡ್ತೀವಿ. ನಮ್ಮ ಸರ್ವಿಸ್ ಕೂಡ ನಾವು ಒಳ್ಳೆ ಇಟ್ಟಿದ್ದೀವಿ ಅವರಿಗೇ. ಅವ್ರು ಬಂದರು ವಿಸಿಟ್ ಮಾಡಿದ್ರು ಉಂಟಲ್ಲ, 100% ಅವ್ರಿಗೆ ಗೊತ್ತಾಗುತ್ತೆ ಮ್ಯಾಮ್ ಇದಾಗಿದೆ. ಎಸ್. ಸೊ ನೋಡ್ಕೊಂಡು ಬಂದ್ರೆ ಎಲ್ಲ ವೀಕ್ಷಕರೇ, ಸೊ ನಮ್ಮ ಮಾಲೀಕರು ಹೇಳಿದ್ರು, ಸೊ ಎಲ್ರಿಗೂ ಅಂದರೆ ಗ್ರಾಹಕರಿಗೆ ಬೇಕಾದಂತಹ ರೀತಿಯಲ್ಲಿ ಸೇವೆಯನ್ನು ಒದಗಿಸಿದ್ರು, ಜೊತೆಗೆ ಪ್ರಾಡಕ್ಟ್ ನಮ್ಮ ಸ್ಕಿನ್ ಯಾವೆಲ್ಲ ಸ್ಕಿನ್ಗೆ ಯಾವೆಲ್ಲ ರೀತಿಯಂಥ ಪ್ರಾಡಕ್ಟನ್ನು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಅಲ್ಲಿ ಅವರು ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ಓಕೆ, ಮಾಲೀಕರು ಹೇಳಿದಂತಹ ಮಾತನ್ನು ಕೇಳ್ಕೊಂಡು ಬಂದ್ರಿ. ಹಾಗೆಯೇ ನೀವು ಕೂಡ ವಿಸಿಟ್ ಮಾಡಬೇಕು ಅನ್ನೋದು ಖಂಡಿತ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ? ಪಾರ್ಲರ್ ಬಗ್ಗೆ ಜಾಸ್ತಿ ಹೆಣ್ಮಕ್ಳಿಗೇ ಕಾಳಜಿ ಅಲ್ವಾ? ಹಾಗಾಗಿ ನೀವು ಕೂಡ ವಿಸಿಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ. ಅಂದ್ಕೊಂಡ್ರೆ ಸಾಕಾಗಿಲ್ಲ, ಖಂಡಿತ ನೀವು ವಿಸಿಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಎಸ್, ತಹನಿಸ ಬ್ಯೂಟಿ ಲಾಂಜ್ ಪ್ರೊಫೆಷನಲ್ ಲೇಡೀಸ್ ಆ್ಯಂಡ್ ಸೆಲೂನ್ ಮೇಕಪ್ ಸ್ಟುಡಿಯೋಗೆ ಖಂಡಿತ ವಿಸಿಟ್. ಎಸ್, ಇವಾಗ ನಾವಿಲ್ಲಿ ಯಾವೆಲ್ಲ ಸೇವೆ ಸಿಗುತ್ತೆ, ಆ ಸೇವೆನ ಹೇಗೆಲ್ಲ ಕೊಡ್ತಾರೆ ಅನ್ನೋದನ್ನು ಖಂಡಿತ ತಿಳ್ಕೊಂಡು ಬರಲೇಬೇಕು. ಸೊ ಒಬ್ಬರಿದ್ದಾರೆ, ಮಾತಾಡ್ಸ್ಕೊಂಡು. ಹಲೋ, ಹಾಯ್ ಮ್ಯಾಮ್, ಏನು ಚೋಲರ್ ಯಾನ್ ಸೌಖ್ಯ ಇರಿ? ಹಾಂ, ನಮ್ಮಲ್ಲ ಸೌಖ್ಯ. ಸೊ ಇನಿ ಹೆಂಗೆಲ್ತ ಪಾರ್ಲರ್ ಬೈದ ಪೂರ್ಯರಿಗೆಲ್ಲ ಕೆಲವರಿಗೂ ಡೌಟ್ ಇಪ್ಪುಂಡು, ಮಕ್ಕಳು ಎಂಚ ಮಲ್ಪಿರೋದು ಅದನ್ನು ಓ ಕೊರ್ಪೇರ ಸೇವೆ ಕೊರ್ಪೇರ ಅಂಚ ಪ್ರಾಬ್ಲಮ್ ಮಾತಿರಲಿ ಒಪ್ಪುಂಡು. ಸೊ ಈ ರೀತಿ ಕರೆಕ್ಟ್ ಅದು ಎಕ್ಸ್ಪ್ಲೇನ್ ಮಲ್ಪಿ ಹೆಂಗ್ಲಿ ಹೇರ್ಗೆ ಬೋಡ ಏನಂಚಿನ ಏನಂಚಿನ ಶಾಂಪು ವಾಶ್ ಅವಡು ಬಕ್ಕ ಸ್ಪಾ ಮಲ್ತದ ವಾಶು ಪೂರ ನೆಟೆ ಮಲ್ಪ ಇದು ಕನ್ಫರ್ಟೇಬಲ್ ಅದು ಉಂಡು ನಂಗೆ ಅಂದರೆ ದಯಪಣ ಇಂದು ಕುಲ್ಲರ ಅವಡು ನಮಕ್ ಅತ್ ವಾಶ್ ಮಲ್ಪರ ಅವಡು ಪೂರ ಕನ್ಫರ್ಟೇಬಲ್ ಅದು ಬರ್ಬೋಣ. ಬಕ್ಕ ಇಂದು ಇರೆಗ ನೆಕ್ಕದ ಪೇನ್ ಅವಡು ಓಲ ಬರ್ಬೋದು ದಯಪಣ ಇಂದು ಇರೆಗ ಇಂದ ಅಪ್ಪಣ್ಣ ಗೊತ್ತಂಡೆ ನಂಗೆ ಅಡ್ಜಸ್ಟೇಬಲ್ ಅದು ಅದು ಮಲ್ಪ ಪರ್ಫೆಕ್ಟ್ ಅದು. ನೆಕ್ಸ್ಟ್ ಬರ್ತದೆ ನಮ್ಮ ಮೂಲು ಪೆಡಿಕ್ಯೂರ್ ಮೆನಿಕ್ಯೂರ್ ಮಲ್ಪ ನೆಟ್ ಇರೆಗ ಡಿಫ್ರೆಂಟ್ ಪಂಡ ಇರೆಗ ನೆಟ್ ಸ್ಪಾ ಮಲ್ಪರ ಅಪ್ಪಣ್ಣು ನೆಟ್ ಇರೆಗ ವೈಬ್ರೇಷನ್ ಆವಾಡು ಪ್ರತಿಯೊಂಚೂರು ತಿಕ್ಕೊಂಡು ಇದು ರಿಲ್ಯಾಕ್ಸೇಬಲ್ ಇದೊಂಚೂರು ನಮ್ಮ ಡಿಫಿಕಲ್ಟ್ ಆದ ದೀತ ಮೂಲು ಓಕೆ ಪನ್ನು ಪರ್ಫೆಕ್ಟ್ ಆದ ಉಪ್ಪಾಡೊಂದು ಪ್ರತಿಯೊಂಚಿಲ್ಲ ಬೊಕ್ಕ ನಮಗೆ ಕಸ್ಟಮರ್ಗೂ ಎಂಜ ಹೈಜಿನಿಕ್ ಪ್ರಾಡಕ್ಟ್ ಎಂಚಿನ ಬೋರ್ಡು ಪ್ರತಿಯೊಂಚಿಲ್ಲ ಬೆಚ್ಚ ನೀರದ ವ್ಯವಸ್ಥೆ ಎಲ್ಲ ನಮ್ಮ ಮೂಲ ಉಂಡು ಪೂರಲ್ಲ ಮಲ್ಪ ಮೂಲ ನಮ್ಮ ಒಂಚೂರು ಕ್ಲೈಂಟಿಗೆ ಒಂಚೂರು ಖುಷಿ ಆಡು ಪಂಡದು ಒಂಚೂರು ಪ್ರೈವೇಟ್ ಆದ ನಮ್ಮ ಒಂಚೂರು ದೀತ ಪಂಡ ದಯಪಂಡ ಲೇಡೀಸ್ಗೆ ಒಂದೇ ಪಿದೈಪುರ ಮಲ್ಪಗೆ ಒಂಚೂರು ಇಂದ ಅಪ್ಪಣ ಅದಕ್ಕೋಸ್ಕರ ಒಂಚೂರು ಪ್ರೈವೇಟ್ ಆದ ಮುಲ್ಪ ದೀತ ಮುಲ್ ಫೇಷಿಯಲ್ ವ್ಯಾಕ್ಸಿಂಗ್ ಪ್ರತಿಯೊಂದಿನ ನೆಟೆನೆ ಮಲ್ಪ ನಮ್ಮ ಇದೇ ರೀತಿ ಕನ್ಫರ್ಟೇಬಲ್ ಬೆಡ್ ಅವಡ ಪ್ರತಿಯೊಂದಿನ ನಮ್ಮ ಕನ್ಫರ್ಟೇಬಲ್ ಅದು ದೀತ ನೆಟೆ ನಮ್ಗೆ ಫೇಷಿಯಲ್ ಬೋಡಪಿನ ಮಾತ ಇಂದೆಲ್ಲ ದೀತ ಕ್ಲೈಂಟ್ಗೆ ಒಂಚೂರು ಖುಷಿ ಆಡೋ ಒಂದು ಪ್ರತಿಯೊಂದು ವಿಷಯ ಆಡ್ಲ ನೆಟೆ ಅನ್ಕೇಸ್ ಪ್ರೆಗ್ನೆಂಟ್ ಲೇಡಿ ಲಕ್ಲಿಗೆ ಚೆಪ್ಪರು ಒಂಚೂರು ಕಷ್ಟ ಆಗ್ಲಿಕ್ಕೆ ಒಂದು ಇಷ್ಟ ಪಡು ಮಲ್ಪಗೆ ನಮ್ಮ ಪಂಡಿದು. ಸೊ ಇಂದು ಅದಕ್ಕೋಸ್ಕರ ಅದು ಪರ್ಫೆಕ್ಟ್ ಆದ ಕನ್ಫರ್ಟೇಬಲ್ ಆದ ಉಂಡು ಇಂದು ಅಂತೆ ನಮಗೆ ಹೇರ್ ಸ್ಪಾಗ್ಲ ಅಂಚೆನೆ ಇನ್ನೊಂಜಿ ಗೊತ್ತುಂಡು ಇರೋ ಡೂಮ್ದ ವ್ಯವಸ್ಥೆ ಬಂದ್ತಾರೆ ಅವು ಇರೋ ಒಂಥರ ಹೇರ್ ಕೊಂಚೆ ರಿಲ್ಯಾಕ್ಸೇಬಲ್ ಕೊಟ್ಕೊಂಡು ಬಕ್ಕ ನೆಟೆ ಮತ್ತೆ ನಮ್ಮ ಹೈಬ್ರೋಸ್ ಅವರ ಮಲ್ಪ ಬಕ್ಕ ಕಸ್ಟಮರ್ ಬತ್ತಿನಕ್ಲೆಗೆ ಪ್ರತಿಯೊಂದಿಲ್ಲ ಕುಲ್ಲರ ಅವಾಡು ಪ್ರತಿಯೊಂದಿಲ್ಲ ಪರ್ಫೆಕ್ಟ್ ಆದೊಂಜಿ ಸೆಟಪ್ ಮಂದ ಬಲೆ ಮಾತೇರ್ಲ ವಿಸಿಟ್ ಮಲ್ಪಲೆ ಹೆಂಗ್ಲೆ ಸಪೋರ್ಟ್ ಮಲ್ಪಲೆ ಸೊಲ್ಮೇಲ್ ತಿಳ್ಕೊಂಡು ಬಂದ್ರಿ. ಸೊ ಏನೆಲ್ಲ ಸೇವೆ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂತ ಅವ್ರು ಖಂಡಿತ ನಮಗೆ ಎಕ್ಸ್ಪ್ಲೇನನ್ನು ಮಾಡಿದರು. ಅದರ ಜೊತೆಗೆ ನಿಮ್ಗೆ ಗೊತ್ತಿದೆ ಒನ್ ಮಂತ್
ಇಲ್ಲೇನು ಆಫರ್ಸ್ ನಡೀತಾ ಇದೆ. ಸೊ ಜುಲೈ 13th ಏನಾಗಿದ್ದು ಶಾಪ್ ಓಪನಿಂಗ್ ಆಗಿರುವಂಥದ್ದು, ಹಾಗೆಯೇ ಆಗಸ್ಟ್ 1st ಆಗಸ್ಟ್ 13th ವರೆಗೆ ಏನಾಗಿದೆ ಇಲ್ಲಿ ಆಫರ್ಸ್ ನಡೀತಾ ಇದೆ. ಸೊ ಎಲ್ಲರೂ ವಿಸಿಟ್ ಮಾಡ್ತೀರಂತ ನಾನು. ಸೊ ಇವಾಗ ನಾನೇ ಒಂದು ಸರ್ವಿಸನ್ನು ಇಲ್ಲಿ ನೋಡ್ತೀನಿ. ಸೊ ಹೇಗಿದೆ ಅಂತ ನಾನೇ ಖಂಡಿತ ನಿಮಗೆ ರಿವ್ಯೂ ಕೊಡ್ತೀನಿ, ಓಕೆನಾ? ನಾನು ಒಂದು ಸರ್ವಿಸ್ ತಗೊಂಡೆ ಅಂತ ಬ್ಲೋ ಡ್ರೈ, ಹಾಗೆಯೇ ಅದರ ಜೊತೆಗೇನು ಹೇಗೆ ಬಾಡಬೇಕು ಅನ್ನೋದನ್ನು ನಾನು ನಿಮಗೆ ಅವರೇ ತೋರಿಸ್ಕೊಟ್ರು. ಅದ್ರ ಜೊತೆಗೆ ನಂಗೆ ಹೇಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನಂಗಂತೂ ಸೀರಿಯಸ್ಲಿ ಸೂಪರ್ ಅಂತ ಅನಿಸಿತು. ನಿಮಗೂ ಕೂಡ ಸೂಪರ್ ಅಂತ ಅನಿಸ್ಬೇಕಂದ್ರೆ ನೀವೇನು ಮಾಡಬೇಕು, ಖಂಡಿತ ತಹನಿಗೆ ಬರಲೇಬೇಕು. ಸೊ ವಿಸಿಟ್ ಮಾಡ್ತೀರಲ್ವಾ, ಖಂಡಿತ ಬರ್ತೀರಂತ ನಾನು ಅಂದ್ಕೊಳ್ತೀನಿ. ಎಸ್ ತಹನಿಸಲ್ಲಿದ್ದಾವೆ, ಹಾಗೆಯೇ ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ. ಸೊ ಅವ್ರ ಹತ್ರ ಕೇಳ್ಕೊಂಡು ಬರೋಣ. ಸೊ ಅವರಿಗೆ ಏನೆಲ್ಲ ಸೇವೆ ಮಾಡಿಸಿದ್ರು, ಹಾಗೆಯೇ ಅವ್ರಿಗೆ ಎಷ್ಟು ಖುಷಿ ಆಯಿತು ಅನ್ನೋದನ್ನ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ. ಹಾಯ್, ನನಗೆ ಆ್ಯಕ್ಚುಲಿ ನನಗೆ ಫೇಶಿಯಲ್ ಮಾಡಲಿಕ್ಕಿತ್ತು. ಸೊ ನನ್ನ ಫೇಸಲ್ಲಿ ತುಂಬ ಟ್ಯಾನ್ ಇತ್ತು. ಸೊ ನನಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಇವರದ್ದು ಸ್ಟಾಫ್ ಆಗಲಿ ಆ್ಯಂಡ್ ಇವರ ಸರ್ವಿಸ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಏನಾದರೂ ಇಲ್ಲಿ ನಿಮ್ಮದು ಬ್ಯೂಟಿ ಆಗಲಿ ಏನೇ ಲೈಕ್ ವೆಡ್ಡಿಂಗ್ ಆ್ಯಂಡ್ ಯಾವುದಕ್ಕೂ ನಿಮಗೆ ಬೇಕಾದರೆ ಇಲ್ಲಿ ಬರ್ಬೋದು, ತಹನೀಸ್ ಬ್ಯೂಟಿ ಲಾಂಚ್.